ಚುಕ್ಕೋಡಿಯ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಮುಸ್ಲಿಮರ ಪವಿತ್ರ ಹಬ್ಬ ರಂಜಾನ್ ನಿಮಿತ್ತ ಚುಕ್ಕೋಡಿ ಪಟ್ಟಣದ ಎಲ್ಲ ಜಾತಿ ಜನಾಂಗದ ಸುಮಾರು 1000 ಜನರಿಗೆ ಉಚಿತ ಆಹಾರ ಪದಾರ್ಥಗಳ ಕಿಟ್ ವಿತರಿಸಲಾಯಿತು. ಪ್ರಸ್ತುತ ಕರೋನಾ ಮತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಬಾರಿ ತಾಲೂಕಿನ ಮುಸ್ಲಿಂ ಬಾಂಧವರು ಹಬ್ಬವನ್ನು ಆಡಂಬರವಿಲ್ಲದೆ ಸರಳವಾಗಿ ಆಚರಿಸುತ್ತಿದ್ದು ಅದೇ ಉಳಿತಾಯದ ಹಣದಲ್ಲಿ ಬಡವರಿಗೆ ಸಹಾಯ ಮಾಡುತ್ತಿರುವುದಾಗಿ ಅಧ್ಯಕ್ಷ ಇಸಾ ನಾಯಕ್ವಾಡಿ ಹೇಳಿದರು. ಪ್ರತಿ ವರ್ಷ ಇವತ್ತಿನ ದಿವಸ ಎಲ್ಲ ಅಂಜುಮನ್ ವತಿಯಿಂದ ಈದ್ ಗಿಫ್ಟ್ ಅಂತೂ ಎಲ್ಲ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು 300-400 ಜನರನ್ನು ಫ್ಯಾಮಿಲಿಯನ್ನು ನಾವು ಅಂಜುಮನ್ ವತಿಯಿಂದ ಈದ್ ಗಿಫ್ಟ್ ಅನ್ನು ಹಂಚುತ್ತಾ ಬರ್ತಿದ್ದೇವೆ. ಆದರೆ ಈ ವರ್ಷ COVID-19 ವೈರಸ್ ಬಂದಿದ್ದ ಕಾರಣ ಬಹಳಷ್ಟು ಜನ ಮನೆಯಲ್ಲಿ ಲಾಕ್ಡೌನ್ ಇದ್ದ ಕಾರಣ ಅವರು ಎಂಪ್ಲಾಯ್ಮೆಂಟ್ ಅವರು ರೋಜ್ಗಾರ ಆಗಲಿ ಅನ್ನೋ ಆಗಿಲ್ಲದ ಕಾರಣ ರಿಕ್ಷಾದವರಾಗಬೇಕು, ಕಾರ್ಪೆಂಟರ್ ಆಗಲಿ, ಪ್ಲಂಬರ್ಸ್ ಆಗಲಿ, ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆಲ್ಲ ನಾವು ಎಲ್ಲ ಅಂಜುಮನ್ ಕಮಿಟಿ ಮತ್ತು ನಮ್ದೆಲ್ಲ ಸಮಾಜ ವತಿಯಿಂದ ಒಂದು ಮೀಟಿಂಗ್ ಮಾಡಿ ಒಂದು ವಿಚಾರ ಮಾಡಿದ ನಂತರ ಪ್ರತಿಯೊಂದು ವರ್ಷ 400 ಮಾಡ್ತಿದ್ವಿ, ಈ ಸರ್ತಿ 1000 ಕಿಟ್ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದ್ವಿ. ನಿರ್ಧಾರಕ್ಕೆ ಬಂದು ನಾವು ಎಲ್ಲರೂ ನಮ್ಮ ಸಮಾಜ ಕಡೆ ಎಲ್ಲ ಹೋಗಿ ಎಲ್ಲ ಬಾಂಧವರ ಕಡೆ ರಿಕ್ವೆಸ್ಟ್ ಮಾಡಿ ಒಂದು ಡೊನೇಷನ್ ಅನ್ನು ಎಲ್ಲಾನು ಕಲೆಕ್ಟ್ ಮಾಡಿದ್ವಿ. ಎಲ್ಲರೂ ತಮ್ಮ ಮನಸ್ಸಿನಿಂದ ಹೆಚ್ಚಾಗಿ ಡೊನೇಷನ್ ಈ ಸರ್ತಿ ಮಾಡಿದರು. 1000 ಫ್ಯಾಮಿಲೀಸ್ಗೆ ನಾವು ಇವತ್ತು ಏನಿದೆ ಅಂಜುಮನ್ ವತಿಯಿಂದ ಈದ್ ಗಿಫ್ಟ್ ಅನ್ನು ಹಂಚ್ತಾ ಬರ್ತಾ ಇದ್ವಿ. ಮತ್ತು ಈ ಮಾಧ್ಯಮ ಮುಖಾಂತರ ನಾವೇನು ಹೇಳ್ತಾ ಇದ್ದೀವಿ, ಲಾಸ್ಟ್ ಇತರನಲ್ಲಿ ನಾವು ಹೇಳಿದ್ವಿ ಕಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಎಲ್ಲ ಆಗಬೇಕು ಅಂತ. ಆದರೆ ಈಗ ಲಾಕ್ಡೌನ್ 4 ಓಪನ್ ಆಗಿದೆ. ಅದಾದ್ರೂ ಕೂಡ ನಾವು ನೋಡ್ತಾ ಇದ್ದೀವಿ ರೋಡ್ನಲ್ಲಿ, KC ರೋಡ್ ಆಗಲಿ, ಎಲ್ಲ ಕಡೆ ಆಗಲಿ, ಬಹಳಷ್ಟು ಜನ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ. ಆದರೆ ನಾವು ಇವತ್ತು ನಮ್ಮ ಮುಸ್ಲಿಂ ಸಮಾಜರಿಗೆ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿ ಕರ್ಕಲಿಂದ ರಿಕ್ವೆಸ್ಟ್ ಮಾಡಿ ಹೇಳಿದ್ವಿ ನಮ್ಮ ಮುಸ್ಲಿಂ ಬಾಂಧವರಿಗೆ ಹಾಗೂ ನಮ್ಮ ಅಕ್ಕಂಗಿಯರಿಗೆ ಅವರಿಂದರಿಗೆ ಅವರೆಲ್ಲರಿಗೂ ಹೊರಗೆ ಹೋಗಬೇಡಿ, ಎಷ್ಟು ನೆಸೆಸಿಟಿ ಇದೆ ಅಷ್ಟೇ ಹೋಗಿ ಶಾಪಿಂಗ್ ಮಾಡಿರಿ ಅಂತ. ಮತ್ತು ಈ ಸರ್ತಿ ಏನಿದೆ ಹಬ್ಬ ನಾವು ಏಕದಮ್ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ವಕ್ಫ್ ಬೋರ್ಡ್ 20 ತಾರೀಕು ಒಂದು ಸರ್ಕ್ಯುಲರ್ ಬಂದಿದೆ. ಆ ಇತರ ಪ್ರಕಾರ ಎಲ್ಲಿಯೂ ಮಸೀದ್ನಲ್ಲಿ, ದರ್ಗಾನಲ್ಲಿ ಅಥವಾ ಎಲ್ಲಿ ಈದ್ಗಾನಲ್ಲಿ ನಮಾಜನ್ನು ಸಾರ್ವಜನಿಕ ಆಗಿ ಎಲ್ಲ ಗುಂಪಾಗಿ ನಮಾಜ್ ಮಾಡಬಾರ್ದು ಅಂತ ಒಂದು ಆದೇಶ ಮಾಡಿದೆ. ಅದೇ ಪ್ರಕಾರ ನಾವು ಅಂಜುಮನ್ನಿಂದ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಕಳಕಳಿಯಿಂದ ಕೇಳ್ಕೋತೀವಿ, ನೀವು ಎಲ್ಲರೂ ತಮ್ಮ ನಮಾಜನ್ನು ಮನೆಯಲ್ಲಿ ತಮ್ಮ ತಮ್ಮ ಅಡ್ಜಸ್ಟ್ಮೆಂಟ್ ಪ್ರಕಾರ ಮಾಡ್ಕೋಬೇಕು. ಮತ್ತು ಹಬ್ಬ ಮುಗಿದ ನಂತರ ಯಾರೂ ಊರಲ್ಲಿ ತಿರುಗಾಡಿ ಭಾಳ ಗುಂಪುಗಾರಿ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ವೈಲೇಷನ್ ಆಗಬಾರ್ದು, ಆ ಥರ ಎಲ್ಲರೂ ನೋಡ್ಕೋಬೇಕು. ಮತ್ತು ಈ ಇತರನಲ್ಲಿ ನಮ್ಮ ಯಾರು ಡೊನೇಷನ್ ಎಲ್ಲ ಮಾಡಿದಾರಲ್ಲ ಅವರೆಲ್ಲರಿಗೆ ನಮ್ಮ ಬಹಳ ಒಂದು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಹೇಳ್ತೀವಿ. ದೇವರು ಅವರಲ್ಲಿ ಅಲ್ಲ ಅವರಲ್ಲಿ ಮತ್ತಷ್ಟು ಹೆಚ್ಚು ಬರ್ಕತ್ ಕೊಟ್ಟು ಅವರಲ್ಲೆಲ್ಲ ಅವರ ಹೆಲ್ತ್ ಆಗಲಿ ಇದಾಗಲಿ ಎಲ್ಲ ಒಂದು ಹೆಚ್ಚು ಮಾಡಬೇಕಂತ ನಾವು ಕೇಳ್ಕೋತೀವಿ. ಆಜ್ ಮೈ ಆಪ್ ಮುಸಲ್ಮಾನ್ ಭಾಯಿಯೋಸೆ ಗುಜಾರಿಶ್ ಕರ್ತಾ ಹೂ ಕಿ ಆಜ್ ಹರ್ ಸಾಲ್ ಕಿ ತರ ಅಂಜುಮನ್ ಮೇ ಜೋ ರಂಜಾನ್ ಕೆ ಬಡೆ ರೋಜೆ ಕೆ ದಿನ ಏಕ 400 ಕಿಟ್ ಬಾಟೆ ಜಾತೆ ಥೆ. ಆಜ್ ವೋ ಅಲ್ಲಾಹ ಕಾ ಫಜ್ಲೋ ಕರಮ್ ಸೆ ಆಜ್ ಹಜಾರ್ ಫ್ಯಾಮಿಲಿ ಕೋ ಆಜ್ ಅಂಜುಮನ್ ಕಿ ತರಫ್ ಸೆ ದಿಯಾ ಜಾ ರಹಾ ಹೈ. ಇಸ್ಮೇ ಜಿತ್ನೆ ಭಿ ಲೋಗ್ ತಾವನ್ ಕೆ ಹೈ ಚಾಹೆ 1 ರೂಪಾಯಿ ಹೋನೇ ದೋ ಯಾ ತೋ 1 ಲಾಖ್ ರೂಪಾಯಿ ತಕ್ ಹೋನೇ ದೋ ಹಮ್ ಉನ್ಕೆ ತಯ ದಿಲ್ ಸೆ ಶುಕ್ರ ಅದಾ ಕರ್ತೆ ಹೈ ಔರ್ ಉನ್ಕೊ ದುಆಯೆ ದೇತೆ ಹೈ ಕಿ ಉನ್ಕೆ ಜಾನ್ ಮಾಲ್ ರಿಜಕ್ ಮೇ ಉನ್ಕೆ ಕಾಮೋ ಮೇ ಬರ್ಕತ್ ದೇ ಉನ್ಕೆ ಸೆಹತ್ ಕೆ ಲಿಯೇ ಭಿ ಅಚ್ಛಾ ಕರೆ ಔರ್ ಆನೆ ವಾಲೇ ಕಲ್ ಮೇ ಇಸ್ಸೆ ಕಹೀ ಜ್ಯಾದಾ ತಾವನ್ ಕರ್ನೆ ಕಿ ಉನ್ಕೊ ಅಲ್ಲಾ ನೇ ಉನ್ಕೊ ಹಿದಾಯತ್ ದೇ ಔರ್ ಹಮ್ ಸಬ್ ಉನ್ಕಾ ಶುಕ್ರ ಅದಾ ಕರ್ತೆ ಹೈ. ಔರ್ ಜಿಸ್ ತರಹ ಸೆ ಕರ್ನಾಟಕ ವಕ್ಫ್ ಬೋರ್ಡ್ ಜೋ ಗೌರ್ಮೆಂಟ್ ಸರ್ಕ್ಯುಲರ್ ಆಯಾ ಜೆ ಲಾಕ್ಡೌನ್ ಮೇ ಹೈ ಕಿ ಈದ್ ಕಿ ಜೋ ನಮಾಜ್ ಹೈ ವೋ ಅಪ್ನೆ ಅಪ್ನೆ ಘರೋ ಮೇ ಕರೆ, ಮಸ್ಜಿದೋ ಮೇ ಜಿಸ್ ತರಹ ಸರ್ಕ್ಯುಲರ್ ಆಯ ಹಿಸಾಬ್ ಸೆ ಈದ್ಗೆ ಮೇ ನಾ ಪಡೆ ವೋ ಸರ್ಕ್ಯುಲರ್ ಕೆ ಹಿಸಾಬ್ ಸೆ ಹಮ್ ಲೋಗ್ ಸಬ್ ಪಾಲನ್ ಕರ್ತೆ ಹೈ ಔರ್ ಅಂಜುಮನ್ ಸೆ ಗುಜಾರಿಶ್ ಕರ್ತೆ ಹೈ ಕಿ ಆಪ್ ಸಬ್ ಲೋಗ್ ಪೂರಿ ತಾಲೂಕಾ ಮೇ ಕಿ ಅಪ್ನೆ ಅಪ್ನೆ ಘರ್ ಮೇ ಯೇ ಕರೆ ಔರ್ ಈದ್ ಕೆ ಟೈಮ್ ಮೇ ಕೋಯಿ ಶಾಪಿಂಗ್ ಏಸಾ ನಾ ಕರೆ ಕಿ ಏಕದಮ್ ಜಾಕೆ ಸಬ್ ಲೋಗ್ ಮಿಲ್ ಕೆ ಕರೆ, ಯಾ ತೋ ಸೋಷಿಯಲ್ ಡಿಸ್ಟೆನ್ಸ್ ಕಾ ವಾಯಲೇಷನ್ ಹೋ, ಯಾ ತೋ ಕಹೀ ದುಕಾನೋ ಮೇ ಜಾಕೆ ಗೈರ್ ಜರೂರಿ ಚೀಜೆ ನಾ ಶಾಪಿಂಗ್ ಕರೆ, ಜೋ ಜರೂರ್ ಚೀಜೆ ಹೈ ಉತ್ನಾ ಹೀ ಶಾಪಿಂಗ್ ಕರೆ. ಇನ್ಶಾಅಲ್ಲಾ ಸಬ್ ಲೋಗ್ ಮಿಲ್ ಕೆ ಸಾಥ್ ದೇಂಗೆ ಔರ್ ಗೌರ್ಮೆಂಟ್ ಕಾ ಭಿ ಸಾಥ್ ದೇಂಗೆ. ಔರ್ ಆಜ್ ಇಸ್ ಮೌಕೆ ಪೇ ಮೈ ಪೂರೆ ಔರ್ ಏಕ್ ಬಾರ್ ಫಿರ್ ಸೆ ಹಮಾರೆ ಜೋ ಡಾಕ್ಟರ್ಸ್ ಹೈ, ಆಶಾ ಕಾರ್ಯಕರ್ತಾ ಹೈ, ಮುನ್ಸಿಪಾಲ್ಟಿ ಕೆ ಕಾಮ್ ಕರ್ನೆ ವಾಲೆ ಚೀಫ್ ಆಫೀಸರ್ ಲೇಕೆ ನೀಚೆ ಕಾಮ್ ಕರ್ನೆ ವಾಲೆ ಏಕ್ ಕಾರ್ಯಕರ್ತಾ ಜೋ ಹೈ, ಸ್ವೀಪರ್ ಭಿ ಹೈ, ಮೀಡಿಯಾ ಹೈ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೈ, ಔರ್ ಜಿತ್ನೆ ಭಿ ದಾನಿ ಲೋಗ್ ಜೋ ಮೈ ನಾಮ್ ನೀ ಲೇನಾ ಚಾಹತಾ, ಜೋ ಹಾಥ್ ಝಾಪ್ ಕೆ ಭಿ ದೇ ಹೈ ಯಾ ತೋ ಖುಲ್ ಕೆ ಭಿ ದೇ ಹೈ, ಜೋ ಬಹುತ್ ಸಾರಿ ಎನ್ ಜಿ ಓಸ್ ಲೋಗೋ ನೇ ದಿಯೇ ಹೈ, ಬಹುತ್ ಸಾರಿ ಗೌರ್ಮೆಂಟ್ ಎಮ್ ಎಲ್ ಎ ಭಿ ದಿಯೇ ಹೈ, ಸಬ್ ದೇ ಹೈ, ಲೇಕಿನ್ ಹಮಾರೇ ಭಿ ಲೋಗೋ ನೇ ಭಿ ದೇ ಹೈ. ಸಬ್ ಲೋಗೋ ಕೆ ಲಿಯೇ ಭಿ ಮೈ ದುಆ ಕರ್ತಾ ಹೂಂ ಕಿ ಅಲ್ಲಾ ಉನ್ಕೆ ಸಬ್ ಕೆ ದಿಲೋ ಮೇ ಜ್ಯಾದಾ ಸೆ ಜ್ಯಾದಾ ಅಲ್ಲಾ ಉನ್ಕು ಬರ್ಕತ್ ದೇ, ಉನ್ಕೆ ಹರ್ ಏಕ್ ಮಾಲ್ ಮೇ, ಜಾನ್ ಮೇ ಉನ್ಕು ತರಕ್ಕಿ ದೇ, ಅವ್ರು ಉನ್ಕು ಖುಷ್ ರಕ್ಕೆ. ಒಂದು 2 ಕಿಲೋ ಅಕ್ಕಿ ಇದೆ, ಜೀರಾ ರೈಸು, 2 ಕಿಲೋ ಚಲೋ ಗೋಧಿ ಇದೆ, ಮತ್ತು 1 ಕಿಲೋ ಸಕ್ಕರೆ ಇದೆ, 1 ಕಿಲೋ ಶಾವಿಗೆ ಇದೆ, 50 ಗ್ರಾಮ್ ಎಲ್ಲ ಮಸಾಲ ಇದೆ, ಮತ್ತು 1 ಕಿಲೋ ಎಣ್ಣೆ ಇದೆ. ಮಸಾಲೆನಲ್ಲಿ ಬದಾಮ್, ಕಾಜು,
ಪಿಸ್ತಾ ಚಾರುಲೆ ಅಕ್ರೋಟ್ ಮತ್ತು ಮನುಕೆ ಎಲ್ಲ 50-50 grams ಈ ಇತರ ಇದೆ ಇದು ಒಂದು ಕಿಟ್ಗೆ ನಿಯರ್ ಅಬೌಟ್ ನಮಗೆ 700 ತಕ್ಕ ಖರ್ಚು ಬಂದಿದೆ ಒಂದು ಒಂದು ಫ್ಯಾಮಿಲಿ 4-5 ಜನ ಫ್ಯಾಮಿಲಿಗೆ ಇದು ಒಂದು ಆಚರಣೆ ಮಾಡಲಿಕ್ಕೆ ಇದಾಗಿದೆ ಮತ್ತು ಇದೇನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇದು ನಮ್ಮ ರಿಕ್ಷಾ ಏನು ಸ್ಟಾಪ್ ಆಗಿದ್ದು ರಿಕ್ಷಾ ಡ್ರೈವರ್ಸ್ ಇದ್ದಾರೆ ಮತ್ತು ಬೇರೆ ಡ್ರೈವರ್ಸ್ ಪ್ಲಂಬರ್ಸ್ ಮತ್ತು ಮಿಡಲ್ ಕ್ಲಾಸ್ ಮತ್ತು ಇದಾಗ್ಬೋದು ಅಂತ ಎಲ್ಲ ಮಂದಿಗೆ ನಾವು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಭಿ ಕೊರೋನಾ ಕಿ ಮಹಾಮಾರಿ ಕಿ ವಜಹ ಸೆ ಈ 1000 ಕಿಟ್ ಕರ್ನೆ ಕಾ ನಿರ್ಣಯ ಲಿಯಾ ಸಬ್ಸೆ ಪಹಲೆ ಮೈ ಹಮಾರೆ ಅಂಜುಮನ್ ಕೆ ತಮಾಮ್ ಡೈರೆಕ್ಟರ್ಸ್ ಕಾ ಶುಕ್ರಿಯಾ ಅದಾ ಕರ್ತಾ ಹೂಂ ಔರ್ ಜೋ ಡೊನೇಟರ್ಸ್ ಹೈ ಹಮಾರೆ ಅಂಜುಮನ್ ಕೋ ದಿಯೆ ಹೈ ಉನ್ಕಾ ಭಿ ಮೈ ತಹೆ ದಿಲ್ ಸೆ ಶುಕ್ರಿಯಾ ಅದಾ ಕರ್ತಾ ಹೂಂ ಜೋ ಏಕ್ ಬಾತ್ ಬೋಲ್ನೆ ಮೈ ಹಮೆ ಜಿತ್ನೆ ಬೋಲಿ ಹೋತಿ ಹೈ ಉನ್ ರಕಮ ಅಂಜುಮನ್ ಕೆ ವಾಸ್ತೆ ರಾ ದಿವಸ ಹೈ ಇಸ್ಲಿಯೆ ಮೈ ತಮಾಮ್ ಲೋಗೋ ಕಾ ಶುಕ್ರಿಯಾ ಅದಾ ಕರ್ತಾ ಹೂಂ ಔರ್ ಸಾಥ್ ಹಿ ಸಾಥ್ ईद की नमाज को जो मसला है जो वक्फ बोर्ड का जो ऑर्डर आया है अपने अपने घरों में नमाज पढ़े इसी का पालन करते हुए अपने अपने घर में नमाज पढ़े सोशल डिस्टेंस रखें मास्क पहने अभी तो लॉकडाउन तो खुला हुआ है लेकिन बीमारी अभी गई नहीं है तो इसी वजह से जो सरकार ने डिसीजन लिया है उसका पालन करते हुए 31 तारीख तक वेट करें जो आगे निर्णय आएगा उसका इंशाल्लाह देखा